ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ರೈಸು, ಹಂಗ ಅದೇ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ. ಬಸೋ, ನಾನ್ ತಿಂತಾ ಇದ್ರೆ ನಿಮ್ಗೆ ಏನನ್ಸ್ತದೆ ಬಸೋ? ಏನನ್ಸುತ್ತೆ ಅಂದ್ರೆ ನನ್ಕಿಂತ ನೀನೆ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿಗಳೇ ದೇವ್ರು ಅಂತ. ಹಂಗೆ ನಮ್ಗೆ ಈ ಚಾನಲ್ಗೆ ನೀವೇ ನಮ್ಮ ದೇವ್ರುಗಳು. ನಿಮ್ಗೋಸ್ಕರ ನೀವು ಸವಿದೆ ಹೋದ ರುಚಿನ ನಾನು ಸವಿದು ನಿಮ್ಗೆ ಯಾವ ತರ ಅಂತ ಹೇಳ್ತೀನಿ. ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ ಅಂತಮ್ಮ. ಇವತ್ ಸ್ಪೆಷಲ್ ಏನು? ಅಡುಗೆ ಎಣ್ಣೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ರುಬ್ಕೊಂಡಿರೋ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಮುಂಚಿಗೆ ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ನಮ್ಮ ಯು ಕೆ ಎಗ್ ರೈಸು ಮುಕ್ಕಾಲು ಮುಗೀತು. ನಮ್ಮ ಹುಡುಗ ಹೋಸತ ಒಕ್ಟು ಕೇಳಿದ, ಅದ್ಯಾವುದು ಒಕ್ಟು ಕೇಳ್ಬಿಟ್ಟು ಒಂದ್ಸತ ಆನ್ಸರ್ ಹೇಳ್ಬಿಡು. ಅಪ್ಪ ಲಂಬು, ಅಮ್ಮ ಉಚ್ಚಿ, ಮಗ ಡುಮ್ಮ, ತೆಂಗಿನ ಮರ. ತೆಂಗಿನ ಮರನಾ? ಹೆಂಗೆ ಹೇಳ್ಬಿಡು, ಹೇಳ್ಬಿಡು. ಅಪ್ಪ ಲಂಬು ಅಂದ್ರೆ ಇದು ಕಾಂಡ, ಅಮ್ಮ ಉಚ್ಚಿ ಅಂದ್ರೆ ಗರಿಗಳು ಕೆದ್ರಕೊಂಡಿರೋದಾ, ಮಗ ಡುಮ್ಮ ಅಂದ್ರೆ ಎಳ್ನೀರು. ಕಟ್ ಮಾಡ್ಕೊಂಡಿರೋ ಕುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರೆಡಿ ಯು ಕೆ ಎಗ್ ರೈಸ್. ಇವತ್ತು ಯು ಕೆ ಸ್ಪೆಷಲ್ ಎಗ್ ರೈಸ್ ಮಾಡಿದೀವಿ, ಅದ್ರ ಜೊತೆಗೆ ಸೈಡ್ಗೆ ಕಬಾಬ್ ಮಾಡ್ತಾ ಇದೀವಿ. ಯಾವ ತರ ಕಬಾಬ್ ಮಾಡೋದು ಅಂತ ತೋರಿಸ್ತೀನಿ. ಕೆಂಪುಗಿರ್ತದ ಕಣ, ಛತ್ರಿ ನನ್ ಮಗ ಕಣ್ಣ. ಟೇಸ್ಟ್ ಕಣ, ಟೇಸ್ಟ್ ಯು ಕೆ ಸ್ಪೆಷಲ್ ಅಂದ್ರೆ ಇನ್ನೇನು, ಖಾರ ಖಾರಕ್ಕೆ ಸಖತ್ ಇರ್ತದೆ. ಜೇಡ್ದು ಬಿಡಿ ಬಿಡು ಲಗಾಯ್ಸು. ಇದು ಕರೆಕ್ಟ್ ಸರ್. ಜೋಳದ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕರುಮ್ ಕರುಮ್ ಅಂತ ಬರ್ತದೆ ಕಬಾಬು, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಸೂರಿ ಮೆತಿ, ಬಿಳಿ ಎಳ್ಳು, ಒಳ್ಳೆ ರುಚಿ ಬರ್ತದೆ ಹಾಕಬೇಕು. ಪುಡಿ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ, ಪುದೀನ ಸೊಪ್ಪು, ನಾಟಿ ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೋಳಿ ಮೊಟ್ಟೆ, ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಬಿಡೋಣ. ಇಷ್ಟೆಲ್ಲ ಐಟಮ್ ಹಾಕ್ಬಿಟ್ಟು ಮಾಡಿದಾಗ್ಲೇ ಕಬಾಬು ಒಳ್ಳೆ ರುಚಿ ಬರ್ತದೆ. ತಿಂತ ಇದ್ರೆ ಸ್ವರ್ಗ ಸ್ವರ್ಗ. ಚಿಕನ್ನು
ನೆನ್ಕೊಳ್ಳಿ ಚೆನ್ನಾಗಿ ಮಸಾಲೆಲಿ, ಅವಾಗ ತಿಂತ ಇದ್ರೆ ಮಜಾ. ಅಡುಗೆ ಎಣ್ಣೆ ಕರ್ಬೇವಿನ ಸೊಪ್ಪು ಬಸು. ಕಬಾಬ್ ಹಾಕಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ ತಿನ್ಲೇಬೇಕು ಉತ್ತರ ಕರ್ನಾಟಕದು. ಹ್ಞೂ ಬಸು, ತಿನ್ಬಿಡ್ತೀನಿ ಹಂಗೆ. ಲೋಕಿ ಬಸು, ಬಸು ಯಾಕ್ರಿ ಹಿಂಗೆ ಕೂತಿದ್ರಿ? ಎಲ್ಲ ಜಡಾಯಿಸ್ತಾವ್ರೆ, ನೀವು ನೋಡ್ರೆ ಸುಮ್ಮನೆ ಕೂತಿದ್ದೀರಲ್ರಿ. ಅಲ್ಲ ಬಸು, ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಎಗ್ ರೈಸು ಅಂದ್ಬಿಟ್ಟು ಉಳ್ಳಾಗಡ್ಡಿನೇ ಹಾಕ್ಲ ಅಂದ್ರೆ ತಿನ್ನಕ್ಕಾಯ್ತದ ಬಸು? ತಗ ಬನ್ನಿ, ಉಳ್ಳಾಗಡ್ಡಿ ಬೇಬೇಕ. ಉಳ್ಳಾಗಡ್ಡಿ ಇಲ್ಲದೆ ಎಗ್ ರೈಸ್ ತಿನ್ನಕ್ಕಾಯ್ತದ ಬಸು? ಎಕ್ಸ್ಟ್ರಾ ಉಳ್ಳಾಗಡ್ಡಿ ನಿಮ್ಗೆ ಹಾಕಿ ಬಸು. ಹ್ಞೂ ನೋಡಿ ತಿಂತಾರೆ ಹೆಂಗಿರ್ತದ ಈಗ. ಉತ್ತರ ಕರ್ನಾಟಕದಲ್ಲಿ ಫೇಮಸ್ಸೇ ಖಾರ, ಅದ್ರ ಜೊತೆ ನಮ್ಮ ಭಟ್ರು ಇನ್ನೂ ಎಕ್ಸ್ಟ್ರಾ ಖಾರ ಮೆಣಸಿನ್ಕಾಯಿ ಕೊಟ್ಟವ್ರೆ, ತಿಂತಾ ಇರೋ ಎರಡು ಜೊತೆಲೇ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ರೈಸು, ಹಂಗೆ ಅದೇ ಅಂದರೆ ಜೊತೆ ಸೈಡ್ಸು ಇನ್ನೂ ಸ್ಪೆಷಲ್ಲು. ಕಬಾಬ್ ಅಂತು ಉತ್ತರ ಕರ್ನಾಟಕಕ್ಕೆ ಹೋಗಿ ತಿಂದಂಗೆ ಆಯ್ತದ ನನಗೆ. ಇಲ್ಲೇ ಉಳ್ಳಾಗಡ್ಡಿ ಅಂತ ಇನ್ನೂ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಜಡಿ ನೀನು ಅಣ್ಣ, ಜಡ್ದಾಕ್ಬಿಡ್ತೀನಿ. ಈ ಥರ ಸ್ಪೆಷಲಿಸ್ ಕೊಟ್ರೆ ಬಿಡಕ್ಕಾಯ್ತದ? ಉತ್ತರ ಕರ್ನಾಟಕಕ್ಕೆ ಹೋದಂಗೆ ಆಯ್ತದೆ. ಈಗ ಅದಕ್ಕೆ ಇನ್ಮೇಲೆ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಬಾಸು ಅಂತ ಕಟ್ಬಿಡ್ತೀವಿ. ಚೆನ್ನಾಗಿದೆ ಚೆನ್ನಾಗಿದೆ ಶಶಿಯಣ್ಣ, ಇವತ್ತು ಜಡಿಯೋ ನದ್ವಿತ್ತು ಬಂದಿಲ್ಲ, ಎಲ್ಲ ಲೋಕಿ ಅಣ್ಣನೇ ತಿನ್ನದ್ ಬಿಡು. ಹಾ ಜಡಿಲಿ ಜಡಿಲಿ, ನಮ್ ಲೋಕಿ ಬಾಸು ಜಡಿಯಕ್ಕೆ ತಾನೆ ನಾನು ಇರೋದು ನೋಡಲಿ ಹಂಗೆ. ನಮ್ ಲೋಕಿ ಬಾಸ್ಗೆ ಹಂಗ್ ತಿಂತಾನೆ ಹಿಂಗ್ ತಿಂತಾನೆ ಅಂತ ಕಮೆಂಟ್ ಹಾಕ್ತಾರೆ. ಅರೆ ಅವ್ನು ತಿನ್ನೋದು ಪ್ರೀತಿಯಿಂದ ಅಂತ ಅವ್ರಿಗೆ ಗೊತ್ತಿಲ್ಲ. ಲೋಕಿ ಬಾಸು ನೀವು ಪ್ರೀತಿಯಿಂದ ತಿನ್ನೋದನ್ನ ಹೇಳಿ. ನಾನು ಪ್ರೀತಿಯಿಂದ ತಿನ್ನೋದು ಅಂದರೆ ನಮ್ಮ ಅಭಿಮಾನಿ ದೇವ್ರುಗಳೇ ಅಣ್ಣವ್ರು ಹೇಳಿದ್ದಾರೆ ಅಭಿಮಾನಿಗಳೇ ದೇವರು ಅಂತ. ಹಂಗೆ ನಮಗೆ ಈ ಚಾನಲ್ಗೆ ನೀವೇ ನಮ್ಮ ದೇವ್ರುಗಳು. ಸೆಂಟಿಮೆಂಟ್ ಬರೆಸ್ತವನೆ ನಿಮಗೋಸ್ಕರ. ನೀವು ಸವಿದೇ ಹೋದ ರುಚಿನ ನಾನು ಸವಿದು ನಿಮಗೆ ಯಾವ ಥರ ಅಂತ ಹೇಳ್ತೀನಿ. ಅದನ್ನ ನೀವು ತಪ್ಪಾಗಿ ಭಾವಿಸ್ತೆ ನಮಗೆ ಒಳ್ಳೆಯ ರೀತಿಲಿ ಸಪೋರ್ಟ್ ಮಾಡಬೇಕು. ಹಂಗಾಗಿ ನಿಮ್ಮ ರುಚಿನ ನಾನು ಸವಿದು ನಿಮಗೆ ತೋರಿಸ್ತೀನಿ. ಹೆಂಗಿದೆ ಅಂದರೆ ಇವತ್ತು ಸ್ಪೆಷಲ್ಲು, ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾನೆ ಇದೆ, ಅದಕ್ಕೆ ತಿಂತಾನೆ ಇದ್ದೀನಿ. ಬಾಸು ನಾನು ತಿಂತಾ ಇದ್ರೆ ನಿಮ್ಗೆ ಏನಿಸ್ತದೆ ಬಾಸು? ಏನನ್ಸುತ್ತೆ ಅಂದ್ರೆ, ಏನನ್ಸುತ್ತೆ ನನ್ಕಿಂತ ನೀನೇ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ಜಾಸ್ತಿ ದಿನ ಆದ್ಮೇಲೆ ಬಂದಿದ್ದೀನಿ. ನಮ್ಮ ಹುಡುಗರು ಇವತ್ತು ಎಗ್ ರೈಸ್ ಮಾಡವ್ರೆ, ಅದು ಉತ್ತರ ಕರ್ನಾಟಕ ಎಗ್ ರೈಸು ಜೊತೆ ಕಬಾಬು. ಉತ್ತರ ಕರ್ನಾಟಕ ಎಗ್ ರೈಸು ತಿಂತಾ ಇದ್ರೆ ಆಹಾ ಚುಮ್ಮಾ ಅದ್ರದಿಲ್ಲ. ಎಗ್ ರೈಸ್ ಸೂಪರು, ಇದ್ರ ಸೈಡಲ್ಲಿ ಕಬಾಬ್ ಇನ್ನೂ ಸೂಪರು. ಎಗ್ ರೈಸ್ ತಿಂತಾ ಇದ್ರೆ ಸೂಪರ್.
ಸರಿ ಅನ್ಕೋತೀನಿ. ಅಂತಮ್ಮ ಇವತ್ತು ಹೆಂಗಿದ್ದಾರೆ?